ಈ ಜಾಗ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ನಿಮ್ಗೆ ಓಕೆ ಮ್ಯಾಮ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಮ್ಯಾಮ್. ಹಾಯ್. ಇದೆಲ್ಲಿದೆ ಅಂತ ಹೇಳ್ತೀರಾ? ಇದ್ದ ಇದು ಇಲ್ಲಿಂದ ಸ್ವಲ್ಪ ದೂರ ಆಗ್ತದಲ್ಲ. ಬಸ್ ಏನಾದರೂ ಇದೆಯಾ? ಉಂಟು, ಆದರೆ ಫಸ್ಟ್ ಬಸ್ ಬರಲಿಕ್ಕೆ ಒಂದು 2 ಗಂಟೆ ಆಗ್ತದಾ ಅಂತ. ಸರಿ ಸರಿ ಮ್ಯಾಮ್, ಥ್ಯಾಂಕ್ ಯು. ಇಂಪಾರ್ಟೆಂಟ್ ಇತ್ತ ಎಂತಾದರೂ? ಇಲ್ಲ, ಹಾಗೇನಿಲ್ಲ, ಅದು ಏನಿಲ್ಲ ಬಿಡಿ. ಸಾರಿ ಟು ಆಸ್ಕ್, ಎಮರ್ಜೆನ್ಸಿ ಎಂತಾದರೂ ಇದ್ರೆ ಐ ಕ್ಯಾನ್ ಡ್ರಾಪ್ ಯು, ನಮ್ಮ ಮನೆ ಇಲ್ಲೇ ಇರೋದು. ಅಯ್ಯೋ ತೊಂದರೆ ಇಲ್ಲ, ಅದು ಸೋಲೋ ಟ್ರಿಪ್ಗೆ ಅಂತ ಬಂದಿದ್ದೆ. ಎಲ್ಲಿ ಹೋಗಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ, ಅದಕ್ಕೆ ಮ್ಯಾಪ್ಸ್ ನೋಡಿ ರ್ಯಾಂಡಮ್ ಪ್ಲೇಸಸ್ ವಿಸಿಟ್ ಮಾಡ್ತಾ ಇದ್ದೀನಿ, ಆಗ ಅಟ್ಲೀಸ್ಟ್ ಖುಷಿ ಸಿಗತ್ತೇನೋ ಅಂತ. ಏ ಸೂಪರ್, ಸೋಲೋ ಟ್ರಿಪ್ಪಾ? ಎಂತಕ್ಕೆ ಇಷ್ಟು ಬೇಜಾರು? ಈಗ ಸಿಕ್ಕಿ ಅಂತ ಇಷ್ಟು ಮಾತಾಡ್ತಿದ್ದಾಳೆ ಅಂತ ನೆನ್ಸ್ಕೊಳ್ಬೇಡಿ, ನನ್ನ ಬಾಯಿ ಚೂರು ಜೋರು. ನಿಮಗೆ ಸಹ ಯಾರಿಲ್ಲ ಅಂತ ಹೇಳಿದ್ರಿ? ಹೇ ಅಯ್ಯೋ ಇಲ್ಲ ಇಲ್ಲ ಮ್ಯಾಮ್, ತೊಂದರೆ ಇಲ್ಲ, ಬರ್ತೀನಿ ನಾನು. ಥ್ಯಾಂಕ್ ಯು. ನೋವನ್ನ ಹಂಚ್ಕೊಳ್ಬೇಕ್ರಿ, ಬನ್ನಿ ಕೂತ್ಕೊಳ್ಳಿ, ಚೂರು ನರಕ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು? ಅದಿತಿ ಉಡುಪ ಅಂತ. ಫಸ್ಟಿಗೆ ಹೆಸರು ಕೇಳಿದ್ರೆ ನಾನು ಈ ಊರ್ನವಳು ಅಂತ ಹೇಳೋದೇ ಬೇಕಿರಲಿಲ್ಲ ನೋಡಿ. ಹಾಯ್, ನಾನು ವಾಸುಕಿ ಅಂತ, ಬೆಂಗಳೂರವನು. ಸುಮ್ಮನೆ ಒಂದಿಷ್ಟು ದಿನಾಂಕೆ ಅಂತ ಬಂದಿದ್ದೆ ಟ್ರಿಪ್ಗೆ, ಸುತ್ತಮುತ್ತ ನೋಡ್ಕೊಂಡು ಹೋಗೋಣ, ಚೇಂಜ್ ಇರುತ್ತೆ ಅಂತ. ಪುನಃ ಪುನಃ ಕೇಳ್ತಿದ್ದೇನೆ ಅಂತ ಅನ್ಕೊಳ್ಬೇಡಿ, ಚಪ್ಪೆ ಇದ್ದವರನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಎಂತ ಆಯ್ತು ಈಗ ನಿಮಗೆ? ದೊಡ್ಡ ಕತೆ. ಟೈಮ್ ಉಂಟು, ಗ್ರಾಚಾರ ಸರಿ ಇಲ್ಲ ಅನ್ಸುತ್ತೆ ನಿಮ್ಮದು, ಹೋಗಲಿ ಕೇಳಿ. ನನಗೆ ಚಿಕ್ಕ ವಯಸ್ಸಿಂದ ತುಂಬ ಕಡಿಮೆ ಫ್ರೆಂಡ್ಸ್, ತುಂಬ ರಿಸರ್ವ್ಡ್ ಆಗಿರ್ತಿದ್ದೆ ನಾನು, ತುಂಬ ಹಚ್ಕೋತಿದ್ದೆ ನನ್ನ ಫ್ರೆಂಡ್ಸ್ನ. ಎಲ್ಲರೂ ಅಷ್ಟೇ, ಚೆನ್ನಾಗಿ ಕ್ಲೋಸ್ ಆಗೋರು, ಕ್ಲೋಸ್ ಆದಮೇಲೆ ಬಿಟ್ಟು ಹೋಗ್ಬಿಡೋರು. ಅದು ತುಂಬ ಹರ್ಟ್ ಆಗುತ್ತೆ. ಒಂಥರ ಬೆಸ್ಟ್ ಫ್ರೆಂಡ್ ಅಂತ ಕರೆದು ಅವರು ಬಿಟ್ಟು ಹೋದರೆ, ನಿಮಗೆ ಥರ ಯಾವಾಗಾದರೂ ಆಗಿದೆಯಾ? ನಾನೆಲ್ಲರೊಟ್ಟಿಗಿದ್ದವಳು, ಇರಲಿ ನೀವು ಮುಂದುವರಿಸಿ. ಲಕ್ಕಿ, ನಾನೊಂಥರ ತುಂಬ ಸೆನ್ಸಿಟಿವ್, ತುಂಬ ಎಮೋಷ್ನಲ್, ಎಲ್ಲದಕ್ಕೂ ಅಳ್ತೀನಿ. ಮನೇಲಿ ಒಳ್ಳೆ ರೂಮ್ ಬಾಗ್ಲು ಹಾಕ್ಕೊಂಡು ಕೂತಿರ್ತೀನಿ ಬೇಜಾರಲ್ಲಿ. ಒಂಥರ ಇವೆಲ್ಲ ಅವ್ರಿಗೆ ಗೊತ್ತಾಗಿ ಅವರು ವಾಪಸ್ ಬರ್ತಾರೆ ನನ್ನ ಸಮಾಧಾನ ಮಾಡೋಕ್ಕೆ ಅಂತ. ಬಟ್ ನನಗೆ ಒಂದೊಂದು ಸರ್ತಿ ಏನು ಹುಚ್ಚಾಟ ಇದು ಅನಿಸುತ್ತೆ. ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬ, ಸುಮಾರು ವರ್ಷದಿಂದ ಕ್ಲೋಸ್, ಭಾರಿ ಕ್ಲೋಸ್, ಬಿಟ್ಟು ಹೋಗ್ತಿದ್ದಾನೆ. ಎಷ್ಟು ಹಿಡ್ಕೊಳಕ್ಕೆ ಟ್ರೈ ಮಾಡಿದ್ರೂ ಬಾಂಡ್ ನಿಲ್ತಿಲ್ಲ, ಆಗಲಿಲ್ಲ ನನ್ನ ಕೈಯಲ್ಲಿ. ಐ ನೀಡೆಡ್ ಟು ಗೆಟ್ ಔಟ್ ಆಫ್ ದಟ್ ಪ್ಲೇಸ್ ಅನಿಸ್ತು, ಪ್ಯಾಕ್ ಮಾಡಿ ಹೊರಟ್ಬಿಟ್ಟೆ. ಮತ್ತೆ ಮನೆಯಲ್ಲಿ? ಮನೇಲಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಅಂದೆ, ಓಕೆ ಅಂದರು. ನಿಮ್ಮಮ್ಮ ಎಲ್ಲ ಭಾರಿ ಬ್ರಾಡ್ ಮೈಂಡೆಡ್ ರೀ, ನಮ್ಮ ಮನೆಯಲ್ಲಿ ಟ್ರಿಪ್ ಅಂತ ಹೇಳಿದರೆ ಕಾಲು ಮುರಿದು ಕೈ ಕೊಡ್ತಿದ್ರ ಅಂತ. ಎನಿವೇ ಸಾರಿ, ಎಂಥದ್ದು ಹೇಳ್ತಿದ್ರಿ? ಇಲ್ಲ ಅದೇ, ಬೇಜಾರಾಗಬೇಡ್ರಿ, ನಿಮಗೊಂದು ಹೇಳಲ? ಹಾ ಹೇಳಿ. ಸಾರಿ, ನಮ್ಮೂರಿನ ಅಲೆಗಳು ಗೊತ್ತುಂಟಲ್ಲ, ಕೂತ್ಕೊಳ್ಳಿ. ಇಲ್ಲಿ ಬರೋದಿಲ್ಲ ಅಲ್ಲ, ಏನೋ ಹೇಳ್ತೀನಿ ಅಂದ್ರಿ ಹೇಳಿ. ಪ್ರತಿ ಸರ್ತಿ ನಾವೊಂದು ವಾಚ್ ತೆಕ್ಕೊಳ್ಳಿಕ್ಕೆ ಹೋದಾಗ ಕಂಡ ಫಸ್ಟ್ ವಾಚ್ ತೆಕ್ಕೊಳ್ಳೋದಿಲ್ಲ ಅಲ್ಲ, ಸುಮಾರು ಹುಡುಕಿ ಟ್ರೈ ಮಾಡಿ ಎಲ್ಲ ನೋಡಿ ತಾನೆ ತೆಕ್ಕೊಳ್ಳೋದು. ಹಾಗೆ ಫ್ರೆಂಡ್ಶಿಪ್ಪಲ್ಲಿ ಸಹ ಕೆಲವೊಂದು ಟ್ರೈ ಮಾಡುವಾಗ ಸರಿ ಹೋಗೋದಿಲ್ಲ, ಕೆಲವು ಡಿಸೈನ್ ಚಂದ ಇರೋದಿಲ್ಲ, ಇನ್ನು ಕೆಲವು ಔಟ್ ಆಫ್ ಬಜೆಟ್ ಆಗಿರ್ತದೆ. ಹಾಗಂತ ವಾಚಸ್ಸೇ ಇಲ್ಲ ಅಂತ ಅಲ್ಲ ಅಲ್ವಾ? ನಾನು ಡಿಯರ್ಸ್ ಇಂದಾಗಿ ನೋಡಿದ್ದೀನಿ, ನೀವು ಕುರ್ಚಿ ಬರಲು ವಾಚ್ ಅಂದ್ರೆ ಅಷ್ಟೇ ತಾನೆ. ಮತ್ತೆ ಯಾಕ್ರಿ ಇಷ್ಟು ಹೇಳೋವರೆಗೂ ಸಹ ಎಂತ ಸಹ ಹೇಳಲಿಲ್ಲ? ಇಲ್ಲ, ಇಟ್ ಮೇಕ್ಸ್ ಸೋ ಮಚ್ ಸೆನ್ಸ್ ಅಲ್ವಾ? ನೋಡಿ ನೋಡಿದ್ರಾ, ನನ್ನ ಮೀಟ್ ಮಾಡಿ 5 ನಿಮಿಷ ಸಹ ಆಗಲಿಲ್ಲ, ಆಲ್ರೆಡಿ ಎಷ್ಟು ಸ್ಮೈಲ್ ಮಾಡ್ತಿದ್ದೀರಿ,
ನಾನೇ ಆಗ್ರಿ, ಎಲ್ಲರನ್ನೂ ಖುಷಿ ಪಡಿಸ್ತೇನೆ. ನೀವ್ ಎಷ್ಟು ಖುಷಿಯಾಗಿರ್ತೀರ? ನೀವ್ ಯಾವಾಗ್ಲೂ ಹೀಗೇನಾ? ನಾನಾ? ಎಸ್ ಎಸ್, ಯಾವಾಗ ಸಹ ಹೀಗೆ. ತೀರ ಹಾಗೂ ಬೇಜಾರಾದ್ರೆ ಸಮುದ್ರ ತೀರದ ಹತ್ರ ಬರ್ತೇನೆ, ಒಂದಷ್ಟು ಬೈತೇನೆ, ಅಳ್ತೇನೆ, ಎಂಥದೋ ಬರಿತೇನೆ, ಎಸ್ದು ಒಂದಿಷ್ಟು ರಗಳೆ ಮಾಡಿ ಹೋಗ್ತಾ ಇರ್ತೇನೆ. ಒಂದು ಲೆಕ್ಕದಲ್ಲಿ ನನ್ನ ಪಾಲಿಸಿ ಎಂತ ಅಂತ ಹೇಳಿದ್ರೆ, ಇಫ್ ಐ ಕಾಂಟ್ ಮೇಕ್ ಮೈಸೆಲ್ಫ್ ಹ್ಯಾಪಿ, ನೋಬಡಿ ಕ್ಯಾನ್. ವಾಹ್, ತುಂಬ ಚೆನ್ನಾಗಿ ಹೇಳಿದ್ರೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫಾಲೋ ಮಾಡೋ ಪೇಜಸ್ ನೀವು ಸಹ ಮಾಡಿ, ಬರೀ ಇಂಥದ್ದೇ ಬರ್ತದೆ. ನೋ ಬಟ್ ಆನ್ ಅ ಸೀರಿಯಸ್ ನೋ, ಒಂದು ಮಾತು ಹೇಳಿದ್ರಿ, ನೀವು ತುಂಬ ರಿಸರ್ವ್ಡ್ ಅಂತ ಹೇಳಿ, ಅದನ್ನು ನಿಮ್ಮ ಖುಷಿಗೆ ಸಹ ಅಪ್ಲೈ ಮಾಡ್ಕೊಳ್ಳಿ. ನನ್ನ ಸಂತೋಷ ನನಗೆ ಮಾತ್ರ ರಿಸರ್ವ್ಡ್ ಅಂತ ಹೇಳಿ, ಆಗ ನೋಡಿ ಯಾವಾಗಲೂ ಖುಷಿಯಾಗಿರ್ತೀರಿ. ದಟ್ ಇಸ್ ಸೋ ಸ್ವೀಟ್, ನಿಜವಾಗ್ಲೂ ಥ್ಯಾಂಕ್ ಯು. ನಿಮ್ಮ ಥ್ಯಾಂಕ್ ಯು ಅನ್ನ ನಿಮ್ಮ ಚೀಲದಲ್ಲಿ ಹಾಕಿ ಮನೆಗೆ ತಗೊಂಡು ಹೋಗಿ. ಮನ್ಸು ಹಗುರ ಆಯ್ತಾ ಇಲ್ವಾ? ಬೆಟರ್ ಆ್ಯಕ್ಚುಲಿ. ಇವೆಲ್ಲ ನಂಗೆ ಗೊತ್ತಿದೆ ಅಂತ ಅನಿಸಿದ್ರು, ಸಮಟೈಮ್ಸ್ ಬೇರೆಯವ್ರು ಬಂದು ಹೇಳಬೇಕು ಅಂತ ಅನಿಸುತ್ತೆ. ತುಂಬ ತುಂಬಿದೆ ಒಳಗೆ. ಅರ್ಥ ಆಗ್ತದೆ ರೀ, ಹೇಳ್ಕೊಳ್ಳಿ. ಏ ಇಲ್ಲ ಇಲ್ಲ, ಬೇಡ, ನಾನು ಹೊರಡ್ತೀನಿ. ಎಂತಕ್ಕೆ, ಕಂಫರ್ಟಬಲ್ ಇಲ್ವಾ? ಅಯ್ಯೋ ಛೆ, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಬೈ ದಿ ವೇ, ಏನು ಇಷ್ಟು ಫ್ರೀ ಅಂತ ಇದ್ದೀರಿ ಡ್ರಾಪ್ ಮಾಡೋಷ್ಟು? ಅಯ್ಯೋ ಯಾಕೆ ಕೇಳ್ತೀರಿ? ಮನೆಯಲ್ಲಿ ದೊಡ್ಡನಿಗೆ ಹುಷಾರಿಲ್ಲ, ಅಪ್ಪ ಕೆಲಸ, ಅಮ್ಮ ದೊಡ್ಡನೊಟ್ಟಿಗೆ ಹಾಸ್ಪಿಟಲ್ ಹೋಗಿದ್ದಾರೆ, ಬರೆದು ಸಂಜೆ ಆಗ್ತದೆ ಕಾಣತ್ತೆ. ಹಾಗೆ ದೊಡ್ಡಮ್ಮನ ಮನೆಗೆ ಹೋಗಿ ಬರ್ತೇನೆ, ಊಟಕ್ಕೆ ಅಲ್ಲಿಗೆ ಬಾ ಅಂತ ಹೇಳಿದ್ರು. ಊಟಕ್ಕೆಂತ ಮಾಡ್ತೀರಿ? ಓ ವೆರಿ ನೈಸ್ ಮ್ಯಾಮ್, ಇಲ್ಲ ನಾನು ಆ್ಯಕ್ಚುಲಿ ಅಲ್ಲೇನಾದರೂ ತಿನ್ಕೋತೀನಿ. ಬರ್ತೀರಾ ನನ್ನೊಟ್ಟಿಗೆ ದೊಡ್ಡಮ್ಮನ ಮನೆಗೆ? ಫಸ್ಟ್ ಕ್ಲಾಸ್ ಅಡುಗೆ ಮಾಡ್ತಾರೆ. ಬೇಡ ಬೇಡ ಬೇಡ, ಈಗ ಸಿಕ್ಕಿದ್ದೀನಿ, ಏನು ಹೇಳ್ತೀರಾ ಮನೇಲಿ? ನಾನು ಇದನ್ನೇ ಪ್ರೀತಿಸಿದ್ದೇನೆ, ಇದನ್ನೇ ಮದುವೆ ಆಗ್ತೇನೆ ಅಂತ ಹೇಳ್ತೇನೆ. ಏನ್ರಿ ಇನ್ನೆಂತ, ಹೊಸ ಫ್ರೆಂಡ್ ಅಂತ ಹೇಳ್ತೇನೆ. ನಾನೆಂತ ಅಂತ ಗೊತ್ತಲ್ಲ ಅವರಿಗೆ, ಅರ್ಥ ಮಾಡ್ಕೊಳ್ತಾರೆ. ಪ್ಲೀಸ್ ಬೇಡ, ಸಿಕ್ಕಾಪಟ್ಟೆ ಆಗ್ಬೇಡ ಇರುತ್ತೆ. ಹೋಗ್ಲಿ, ಮನೆಗೆ ಬರ್ತೀರಾ? ಕಾಫಿ ಮಾಡ್ಕೊಡ್ತೇನೆ. ಬೇಡ ಛೆ, ಬನ್ರಿ, ಮನೇಲಿ ಅಜ್ಜ ಇದ್ದಾರೆ, ನಾನು ಒಬ್ಳೆ ಅಲ್ಲ. ವಾಸುಕಿ ಅಂತ ಹೇಳಿ, ಬಾರಿ ಮಂಡೆ ಬಿಸಿ ಮನುಷ್ಯ. ಚೂರು ಹೇಳು, ಅಡ್ಡಿಲ್ಲ ಮನೆಗೆ ಬರೋದು ಅಂತ ಹೇಳಿ. ಆಂಟಿ ಯೋಚನೆ ಮಾಡ್ಬೇಡಪ್ಪ, ನನ್ ಮಗಳು ಹಾಗೆ ಆರಾಮದಲ್ಲಿ ಇರು, ಊಟ ಎಲ್ಲ ಮಾಡಿ ಹೊರಡು ಆಯ್ತಾ? ಎಲ್ಲಿಗಾದ್ರೂ ಹೋಗ್ಬೇಕಂತಿದ್ರೆ ಅವಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳು. ಆಯ್ತು, ಫೋನ್ ಇಡು ಸಾಕು. ಅಮ್ಮ ಇಷ್ಟೊಂದು ಆರಾಮ? ನನ್ ಮೇಲೆ ನಂಬಿಕೆ ಎಲ್ರಿಗೂ ಇರ್ತದೆ, ನನ್ನಮ್ಮ ತೋರಿಸ್ಕೊಳ್ತಾರೆ ಅಷ್ಟೇ. ಕಾಫಿ ಇಷ್ಟನಾ? ಎಸ್ ಎಸ್, ನಂಗೆ ತುಂಬ ಇಷ್ಟ. ನಿಮಗೆ? ನನಗೆ ಭಾರಿ ಇಷ್ಟ. ನನಗಿಷ್ಟ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಬಂದದ್ದು, ನಿಮಗೆ ಕೊಡ್ಲಿಕ್ಕಲ್ಲ. ತಾತ ಎಲ್ಲಿ? ಓ ಅಜ್ಜನಾ, ಇನ್ನೂ ಮಲಗಿರ್ತಾರೆ. ಅಯ್ಯೋ ಹೆಂಡತಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರಲ್ಲ, ಸಂಜೆವರೆಗೂ ಹೇಗಿರ್ಲಿ ಒಬ್ಬನೇ ಅಂತ ಪುಸ್ಕೊಡ್ತಾ ಇರ್ತಾರೆ. ನನ್ನ ಫ್ರೆಂಡ್ ಅಜ್ಜ. ಕಾಫಿ ರೆಡಿ ಉಂಟು, ತಂದ್ಕೊಡ್ಲಾ? ಈಗ ಬರ್ತೇನೆ. ಚಪ್ಪೆ ಆದ್ರೆ ಮನುಷ್ಯ ಕುಡಿಯೋದಿಲ್ಲ. ನಾನು ಕೆಳಗ್ ಕೂತ್ಕೊಳ್ತೇನೆ, ನನಗೆ ಅದೇ ಇಷ್ಟ. ನೀವು ಮೇಲ್ ಕೂತ್ಕೊಳ್ಳಿ. ಏ ನಾನು ಕೆಳಗೆ ಕೂತ್ಕೋತೀನಿ, ಅಲ್ಲಿ ನಂಗೂ ಅದೇ ಆರಾಮ್ ಅನ್ಸುತ್ತೆ. ಮುಂದುವರಿಸಿ ನಿಮ್ಮ ಕತೆನ. ವೆದರ್ ಸಹ ಚಂದ ಉಂಟು, ಒಂದೊಳ್ಳೆ ಕತೆ ಹೇಳಿ ನೋಡುವ. ರೀ ಏನು ನನ್ನ ಕತೆ ಹೇಳೋಣ ಅನ್ಕೊಂಡಿದ್ದೀರಾ? ಒಳ್ಳೆ ಹೇಗೆ ಕೇಳ್ತಿದ್ದೀರಾ ನೋಡಿ. ಹಾಗಲ್ಲ ಕಣ್ರಿ, ಹೋಗ್ಲಿ. ಯಾವ್ದಾದ್ರು ಹಳೆ ಬ್ರೇಕಪ್? ಯಾವುದು ಇಲ್ಲ. ವೇಸ್ಟ್. ಓಹೋ ನಿಮ್ಗೆ?
420 ಜನ. ನಂಬತ್ತರ ಸುಳ್ಳು ಹೇಳ್ರಿ? ಇಲ್ಲ ರೀ, ನನಗೆ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಇದ್ದ ಹಾಗೆ. ಬೈ ದ ವೇ, ನನಗೆ ಗುಳ್ಳ ಅಂದ್ರೆ ಆಗುದಿಲ್ಲ. ಯಾಕ್ ಚೆನ್ನಾಗಿ ಮಾತಾಡ್ತೀರಾ? ಓ ಇಲ್ಲ, ಟೈಮ್ ಆಯ್ತು, ಹೊರಡ್ತೀನಿ ನಾನು. ಬಸ್ ಶುರಾಗಿರತ್ತಲ್ಲ ಇಷ್ಟೊತ್ತಿಗೆ. ಹೊರಡ್ತೀರಾ? ಏ ಇರಿ. ಅಯ್ಯೋ, ಎಂತಕ್ಕೆ, ನನ್ನ ಕಂಪನಿ ಇಷ್ಟ ಆಗ್ಲಿಲ್ವಾ? ಅಯ್ಯೋ ಇಲ್ಲ, ಹಾಗೇನು ಇಲ್ಲ. ಈಗ ನಿಮಗೆ ತೊಂದರೆ, ನಾನು ಸೋಲೋ ಟ್ರಿಪ್ಗೆ ಅಂತ ಬಂದಿರೋದು. ಸುಮ್ಮನೆ ಬೇರೆಯವ್ರಿಗೆ ಭಾರ ಆಗಬಾರ್ದಲ್ವಾ? ಅಯ್ಯೋ ಮಾರಯ್ಯ, ನಾನೆಂತ ನಿಮ್ಮನ್ನು ಎತ್ಕೊಂಡು ಓಡಾಡ್ತಾ ಇದ್ದೇನಾ? ನೀವು ಹೋಗುದು ವರುಣನಿಗೆ ಸಹ ಇಷ್ಟ ಇಲ್ಲ ಬಿಡಿ. ಯಾಕ್ರಿ? ಅಯ್ಯೋ ರಾಮ, ಮಳೆನಾ? ಹ್ಮ್, ನಮ್ಮ ಮಂಗಳೂರು ಮಳೆ ಗೊತ್ತುಂಟಲ್ಲ. ಎಂತಾದ್ರೂ ಹೇಳಿ, ಎಂತ ಇಷ್ಟ ನಿಮ್ಗೆ? ನಂಗೀಗ ನಿಮ್ ರೂಮ್ ಇಷ್ಟ. ಇವ್ರು ಅವ್ರ ಬಗ್ಗೆ ಹೇಳಲೇ ಇಲ್ಲ. ನೋಡ್ಲಿಕ್ಕಿಲ್ಲ ಅಂತ ನೆನೆಸಿದೆ. ನನ್ನ ಅಣ್ಣ ಗೇಂಡಾ ಮೃಗ ಅಂತ ಖುಷಿನಲ್ಲಿದ್ದ, ಓಡಾಡಿಕೊಂಡು ಊರ್ನವರೊಟ್ಟಿಗೆಲ್ಲ ಪಟ್ಟಾಂಗ ಹೊಡ್ಕೊಂಡು ಆರಾಮದಲ್ಲಿದ್ದ ಅಂತ ಅನ್ಕೊಂಡಿದ್ವಿ. ಸೂಸೈಡ್ ನೋಟ್ನಲ್ಲಿ ಗೊತ್ತಾಯ್ತು ಅವನಿಗೆ ಡಿಪ್ರೆಷನ್ ಇತ್ತು ಅಂತ ಹೇಳಿ. ಐಮ್ ಸೋ ಸಾರಿ, ನಂಗೆ ಗೊತ್ತಿರಲಿಲ್ಲ. ಇರಲಿ, ಅಡ್ಡಿಲ್ಲ. 2 ವರ್ಷ ಆಯಿತು ನಮ್ಮ ಮನೇಲಿ ಅವನಿಗೆ ಮುದ್ದು ಜಾಸ್ತಿ ನನ್ನೊಟ್ಟಿಗೆ ಕಂಪೇರ್ ಮಾಡಿದರೆ. ಎಂತ ಮಾಡಿದರೆ ಸಹ ಅವನಿಗೆ ಫಸ್ಟ್, ನನಗೆ ಸೆಕೆಂಡ್. ಸಿಕ್ಕಾಪಟ್ಟೆ ಬೇಜಾರಾಗೋದ್ರು ಮನೇಲಿ. ನಮಗೆ ಗೊತ್ತೇ ಇರಲಿಲ್ಲ ಅಷ್ಟೊಂದು ಪ್ರೆಷರ್ ಇತ್ತು ಅವನಿಗೆ ಅಂತ. ಅಕಾಡೆಮಿಕಲಿ ಓದ್ತಿಲ್ಲ ಅಂತ ಹೇಳಿ ಅವನಿಗೆ ಜೋರು ಮಾಡ್ತಿದ್ರು. ಆದರೆ ಅದರಿಂದ ಅವನಿಗೆ ಇಷ್ಟು ಎಫೆಕ್ಟ್ ಆಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಒಮ್ಮೆ ನಮ್ಮ ಹತ್ರ ಹೇಳ್ಬೋದಿತ್ತಲ್ಲ ಅವನು, ನಾವು 100% ಅರ್ಥ ಮಾಡ್ಕೊಳ್ತಿದ್ವಿ. ಎಂತ ಸಿಕ್ತೀಗ ಎಲ್ಲರನ್ನ ಬಿಟ್ಟು ಹೋಗಿ? ಅರ್ಥ ಆಗತ್ತದಿತ್ತೆ ಅವರೇ, ಅದೇ ಪಾಯಿಂಟ್ ಇದ್ದು. ಅರ್ಥ ಆಗೋದಿಲ್ಲ ಯಾರಿಗೆ ಸಹ, ಅರ್ಥ ಆಗೋದಿಲ್ಲ. ಐ ಆಮ್ ಸಾರಿ, ಎಂಥದೋ ಹೇಳಿದೆ ಕಾಣ್ತದೆ, ಯಾರಿಗೆ ಸಹ ಅರ್ಥ ಆಗೋದಿಲ್ಲ ಅಂತ ಹೇಳಿ. ನೀವು ಸಮಾಧಾನ ಮಾಡ್ಕೊಳ್ಳಿ ಫಸ್ಟು. ನೀರಿದೆಯಾ? ನಿಮ್ಮ ಹಿಂದೆ ಅಲ್ಲಿ ಬಾಟ್ಲಲ್ಲಿ ಉಂಟು ನೋಡಿ. ನನಗೆ ಬೇಕಿತ್ತು ಅದಕ್ಕೆ ಕೇಳಿದೆ. ಓ, ನಿಮಗೂ ಬೇಕಿತ್ತಾ? ನೋಡಿ ಹೀಗಿದ್ದರೇ ಚಂದ. ನೀವು ಅರ್ಥ ಆಗತ್ತದಿತ್ತು ಅವರೇ, ಹಾಗೆ ಮಾಡಬಾರ್ದಿತ್ತು ಅವರು ಅಂತ ಮಾತಾಡಬೇಕಿತ್ತು. ಅವತ್ತೇ ಲಾಸ್ಟ್ ಕಾಣ್ತದೆ ನಮ್ಮ ಅಮ್ಮ ನನಗೆ ಬೈದದ್ದು. ಅವತ್ತಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಫ್ರೆಂಡ್ಸ್, ನನಗೆ ಎಲ್ಲದಕ್ಕೂ ಒಟ್ಟಿಗೆ ನಿಂತು ಸಪೋರ್ಟ್ ಮಾಡ್ತಾರೆ. ಈಗ ಎಲ್ಲ ಚೆನ್ನಾಗೇ ಇದೆ. ಎಲ್ಲರಿಗೂ ಎಷ್ಟು ಕಷ್ಟ ಕೊಡ್ತಾನಲ್ಲ ಅವನು. ಕಂಡ ಬಟ್ಟೆ ಕೊಡ್ತಾನೆ, ಆದರೆ ಅಷ್ಟೇ ಖುಷಿ ಸಹ ಅವನೇ ಅಲ್ವಾ ಕೊಡೋದು. ನಿಮಗೆ ಎಷ್ಟು ನಂಬಿಕೆ ಉಂಟೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಕೂತರು ನಿಂತರು ಕೃಷ್ಣ ಕೃಷ್ಣನೇ. ನನಗೂ ತುಂಬ ಇಷ್ಟ ಬಿಡ್ರಿ. ನಿಮ್ಮೆಲ್ಲರ ಕಷ್ಟದ ಮುಂದೆ ನಂದೇನೂ ಇಲ್ಲ ಅನ್ಸ್ಬಿಡ್ತು. ಯಾರದ್ ಜಾಸ್ತಿ ಯಾರದ್ ಕಮ್ಮಿ ಅಂತ ತೂಕ ಮಾಡ್ಲಿಕ್ಕೆ ಬರ್ತದ ಹೇಳಿ? ಒಂದ್ ವಿಷಯ ಹೇಳಿ, ಫ್ರೆಂಡ್ಸ್ ಮಾಡ್ಕೊಂಡವರನ್ನೆಲ್ಲ ಬಿಟ್ಬಿಡ್ತೀರಾ? ಮುಖ ನೋಡಿ ಇಲ್ಲಿ ಇಲ್ಲ ಅಲ್ಲ. ಕೃಷ್ಣ ಕೊಡ್ತಾನೆ, ಯೋಚನೆ ಮಾಡ್ಲಿಕ್ಕಿಲ್ಲ. ಎಂತ ನೀವು ಪಾಪದ ಹುಡ್ಗ, ಇದಕ್ಕೆಲ್ಲ ಬೇಜಾರಾಗ್ತಾರ ಹೇಳಿ? ನಮ್ಮಮ್ಮ ಬಂದ್ಮೇಲೆ ನಿಮ್ ಬಗ್ಗೆನೆ ಮಾತಾಡಿ ಎಲ್ಲ ಟೈಮ್ ಪಾಸ್ ಮಾಡೋದು. ಅಬ್ಬಬ್ಬಾ, ಏ ಅದು ಯಾವುದಕ್ಕೆ ಬಂದಿರೋದು? ಎದೆ ತುಂಬಿ ಹಾಡಿದೇನು ಚಿಕ್ಕವಳಿಂದ ನಾನು. ಓ ಹಾಡ್ತೇನೆ ರೀ. ಓಹೋ, 16 ವರ್ಷದಿಂದ ಸಂಗೀತ ಕಲಿತಿದ್ದೇನೆ. ವಾವ್,
ಸೂಪರ್. ಏ ನಾನು ಬರೀತೀನಿ ಗೊತ್ತಾ? ವಾವ್ ಹೌದಾ? ಹಾಡ್ತಾರೆ ಎಂತಾದ್ರೂ ಬರೀರಿ ನೋಡುವ, ಎಂತಾದ್ರೂ ಮಾಡುವ. ಹಾಗಂತೀರಾ? ಮಾಡೋಣ. ಯಾವ್ದ್ರ ಮೇಲೆ ಬರೀಲಿ? ನನ್ನ ಮೋಸ್ಟ್ ಫೇವ್ರೆಟ್ ಕಾನ್ಹ. ಡನ್, ಪೆನ್ ಆ್ಯಂಡ್ ಪೇಪರ್ ಪ್ಲೀಸ್. ಹಾ. Oh,
ಏನು ಹಾಡಿದ್ದೀರಾ ರೀ ನಿಜವಾಗ್ಲೂ? ನಿಮ್ಮ ಫ್ಯಾನ್ ಆಗ್ಬಿಟ್ಟೆ, ನಿಜ ನಿಮ್ಮ ಫ್ಯಾನ್ ಆಗ್ಬಿಟ್ಟೆ. ಸಾಕು ಸುಮ್ಮನಿರಿ, ನಂದೆಂತ ಇಲ್ಲ ಇದರಲ್ಲಿ, ಎಲ್ಲ ಕೃಷ್ಣಂದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ದಿದ್ದೀರಾ, ತುಂಬ ಚೆನ್ನಾಗಿ ಬರೀತೀರಾ. ನಂಗೆ ಈ ಹ್ಯಾಂಗ್ ಓವರಿಂದನೇ ಈಚೆ ಬರೋಕ್ಕೆ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಿದ್ದೀರಾ ನಿಜವಾಗ್ಲೂ. ಬಿಡಿಪ್ಪ, ನಮ್ಮ ಲೆವೆಲ್ಲೇ ಬೇರೆ. ಓ ಅಮ್ಮ, ಹಲೋ ಹಲೋ ಹಲೋ, ಏನ್ ಮಾಡ್ತಾ ಇದೀಯ ಕುಸೆ? ಏನು ಇಲ್ಲಮ್ಮ, ಒಂದ್ ಜಾಗಕ್ಕೆ ಹೋಗ್ಬೇಕು, ಹೇಗ್ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಖುಷಿಯಾಗಿರೋ ಹಾಗಿದೆ ಸಾಹೇಬ್ರು, ಏನು ಸಮಾಚಾರ? ಏನು ಇಲ್ಲಮ್ಮ, ಸುಮ್ನೆ ಖುಷಿಯಾಗಿದ್ದೀನಿ ಅಷ್ಟೇ. ಹುಷಾರು ವಾಸು, ಆಯ್ತಾ? ನೀರ್ ಹತ್ರ ಇಲ್ಲ ಹುಷಾರು ಕಣೋ, ಮೊದ್ಲೇ ವಿಪರೀತ ಸೂಕ್ಷ್ಮ ನೀನು. ಹೂಮ, ನಿಂಗ್ ಯಾಕೆ ಯೋಚನೆ? ಮೀಟೇಕ್ ಫುಲ್ ಕೇರಿಯಾ, ಡೋಂಟ್ ವರಿ. ಒಂದ್ ಹೇಳ, ನೀವ್ ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ? ಹೇಳಿ. ಯಾರಿಗೋಸ್ಕರನೋ ಬೇಜಾರ್ ಆಗ್ತಿದ್ದೀರಾ ಅನ್ಸ್ತಿದೆ ಕಣ್ರಿ. ನಿಮ್ಮನ್ನ ಇಷ್ಟು ಇಷ್ಟಪಡೋರಿರುವಾಗ ಯಾರಿಗೂ ಬೇಜಾರಾಗಿ ಇವರಿಂದ ದೂರ ಬಂದಿರೋದು ನನ್ಗೆ ಯಾಕೋ ಬೇಡ ಅನ್ಸ್ತು. ತಪ್ತಿಳಿಬೇಡಿ ಆಯ್ತಾ? ಇಲ್ಲ ಇಲ್ಲ ಇಲ್ಲ, ನೀವು ಹೇಳಾದ್ಮೇಲೆ ನಂಗೂ ಅನ್ಕೋ ಹಾಗೆ ಅನ್ಸ್ತಿದೆ. ಮಗುನೇ ನೀವು, ಅಮ್ಮ ಹೇಳಿದ ಹಾಗೆ ಕೂಸು. ಹೌದು, ತುಂಬಾ ಪ್ಯಾಂಪರ್ಡ್ ಕಿಡ್ ನಾನು. ಏ ಅದಿತಿ ಅವರೇ, ಇಲ್ಲಿ ಸುತ್ತಮುತ್ತ ನೋಡಕ್ ಏನಿದೆ? ಹೋಗೋಣ, ಬರ್ತೀರಾ? ಇದಪ್ಪ ಮಾತಂದ್ರೆ, ಹೀಗಿರ್ಬೇಕು ಹುಡುಗ. ಬನ್ನಿ ಹೋಗುವ, ಎಲ್ಲಿ ಎತ್ತ ಅಂತೆಲ್ಲ ಕೇಳ್ಬೇಡಿ, ಸುಮ್ಮನೆ ಬರ್ತೀರಿ ನನ್ನ ಹಿಂದೆ. ಡನ್. ಇದು ನನ್ನ ಫೇವ್ರೆಟ್ ಜಾಗ ನಡಿಲಿಕ್ಕೆ. ಏನೋ ಇಲ್ಲಿ ನಡೀತಿದ್ರೆ ಸುತ್ತಮುತ್ತ ಇರೋದೆಲ್ಲ ನನ್ನ ಸಮಾಧಾನ ಮಾಡ್ತಿದೆ, ಎಲ್ಲ ಸರಿ ಇದೆ ಅಂತ ಹೇಳ್ತಿದೆ ಅಂತ ಅನ್ಸುತ್ತೆ. ನನಗೆ ಯಾವತ್ತೂ ಈ ತರ ಫೀಲೇ ಆಗಿಲ್ಲ. ಹಂಡ್ರೆಡ್ ಪರ್ಸೆಂಟ್ ನಿಜ, ಹಂಡ್ರೆಡ್ ಪರ್ಸೆಂಟ್ ನಿಜ. ಹೇಳಿಲ್ವಾ ನಿಮ್ಗೆ, ನನಗ್ ಗೊತ್ತ್ರಿ, ನನಗೂ ಪ್ರಕೃತಿಗೂ ತುಂಬಾ ಸಂಬಂಧ ಇದೆ. ನಿಜ ಬಿಡಿ, ಇಂತ ಜಾಗದಲ್ಲಿರಕ್ ಎಷ್ಟ್ ಚೆನ್ನಾಗಿರತ್ತೆ, ನಂಗಂತೂ ಈ ಭಾಗ್ಯ ಇಲ್ಲ. ಏ ಥೂ, ಮತ್ತೆ ನೋಡಿ ಒಳ್ಳೆ ನೆಗೆಟಿವ್ ಆಗಿ ಮಾತಾಡ್ಕೊಂಡು. ಎಂತ ನೀವು, ಖುಷಿಯಾಗಿ ಇರ್ಲಿಕ್ಕೆ ಬರೋದಿಲ್ವಾ ನಿಮ್ಗೆ ಇರೋದ್ರಲ್ಲಿ? ಏ ಹಾಗೇನು ಇಲ್ಲ, ಸಿ ಅಲ್ಲಿಗಿಂತ ಇಲ್ಲಿ ಬೆಟರ್ ಇದೆ ಅಲ್ವಾ, ಅದಕ್ಕೆ ಹೇಳ್ದೆ. ಸಾಕು, ಈಗ ಅಲ್ಲಿ ಎಂತ ಚೆನ್ನಾಗಿದೆ ಹೇಳಿ ನನಗೆ. ನಮ್ಮೂರು ಮಾಮೂಲಿರಿ, ನಮ್ಮನೇಲಿ ನಾನು ಅಪ್ಪ ಅಮ್ಮ, ನಮ್ಮೂರಿಂದ ಹತ್ರ ಅಜ್ಜಿ ತಾತ ಊರು, ಅಲ್ಲಿ ಹೋಗ್ತಾ ಇರ್ತೀವಿ ಜಾಸ್ತಿ. ನಮ್ಮ ಅಜ್ಜಿ ಮನೇಲಂತೂ ಯಾಕೆ ಕೇಳ್ತೀರ, ನಾನೇ ರಾಜ, ಮುದ್ದಿನ ಮೊಮ್ಮಗ, ಯುವರ್ ವಿಶ್ ಇಸ್ ಮೈ ಕಮಾಂಡ್ ಅಂತ ನನ್ನ ಯಾವಾಗ್ಲೂ ಮಾತಾಡಿಸ್ತಾ ಸೇವೆ ಮಾಡ್ತಾ ಇರ್ತಾರಪ್ಪ. ಪುಟ್ಟ ಮಗುನೇ ಬಿಡಿ ನೀವು, ಚಂದ ಮಾಡಿ ಬೆಳೆಸಿದಾರೆ ನಿಮ್ಮನ್ನ. ನಾನು ಗೊತ್ತಲ್ಲ. ಗೊತ್ತು ಬಿಡಿ, ಸಾಕು ಸುಮ್ಮನಿರಿ ನಕ್ಕಿದ್ದು. ಓಹೋ ಅಲ್ಲ ರೀ, ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋರಿರುವಾಗ ಯಾರೋ ಬಿಟ್ಟು ಹೋದ್ರು ಅಂತ ದೇವದಾಸ್ ಥರ ಬಂದಿದ್ದೀರಲ್ಲ, ಎಂತ ಹೇಳ್ಬೇಕು ಹೇಳಿ ನಿಮಗೆ, ಒಳ್ಳೆ ಹುಡುಗ ನೀವು. ಏನು ಗೋ ಬೇಜಾರಾಗ್ತೀರ? ಅಲ್ವಾ
ಯಾಕೋ ಹಾಗೆ ಅನಿಸ್ತಿದೆ. ನಿಮ್ಮ ಫೇವ್ರೇಟ್ ಆಕ್ಟರ್ ಕೂಡ ಫ್ಲಾಪ್ ಮೂವೀಸ್ ಮಾಡಲ್ವಾ? ಹಾಗಂತ ಅವ್ರು ಆಕ್ಟರ್ ಆಗ್ಲಿಕ್ಕೆ ಅನ್ಫಿಟ್ಟಾ? ಜಸ್ಟ್ ಅ ರಾಂಗ್ ಡಿಸಿಷನ್ ಆರ್ ಮಧ್ಯದಲ್ಲಿ ಎಂಥದೋ ರಾಂಗ್ ಎಕ್ಸಿಕ್ಯೂಷನ್ ಆಗಿರ್ತದೆ ಅಷ್ಟೇ. ಅರ್ಥ ಆಗ್ತದೆ ರೀ, ಬೇಜಾರಾಗ್ತದೆ ಅಂತ ಹೇಳಿ. ಎಲ್ರಿಗೂ ಆಗ್ತದೆ ಅಲ್ವಾ ಈ ಥರ? ಯಾರು ಹೇಳಿದ್ದು ನಿಮ್ಮೊಬ್ರಿಗೆ ಮಾತ್ರ ಅಂತ ಹೇಳಿ? ನನ್ನ ಮಾತು ಅರ್ಥ ಆಗ್ತಿದೆ ಅಲ್ವಾ? ಮನೆಗೆ ಹೋಗ್ಬೇಕನ್ಸ್ತಿದೆ, ಅಮ್ಮ ನಾಪಕ ಬರ್ತಿದ್ದಾರೆ. ಯಾಕೆ ಈಗ ಅವ್ರ ವ್ಯಾಲ್ಯೂ ಅರ್ಥ ಆಗ್ತಾ ಉಂಟಾ? ಏನಾದ್ರೂ ಆದ್ರೇನೆ ಅರ್ಥ ಆಗುದಲ್ಲ ನಿಮ್ಗೆಲ್ಲ. ಯೋಚನೆ ಮಾಡ್ಬೇಡಿ, ಚಲ್ ರೈಟ್ ಹೇಳಿ, ಊಟ ಕೆಲಸ ಮಾಡ್ತೀರಿ. ಮನೆಗೆ ಬನ್ನಿ, ಬೇಗ ಅವಲಕ್ಕಿ ಮಾಡ್ಕೊಡ್ತೇನೆ. ಇಲ್ಲ ಇಲ್ಲ, ಬೇಡ ಬೇಡ. ಹಗ್ಗ ಹಾಕಿ ಕಟ್ಬಿಡ್ತೇನೆ ಈಗ. ಸೊ ಡನ್ ಅಂಡ್ ಪ್ಯಾಕ್. ಥ್ಯಾಂಕ್ ಯು ಸೋ 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 ಮಚ್. ಡಬ್ಬಿ ಕೊಡ್ಲಿಕ್ಕೆ ವಾಪಸ್ ಬರ್ತೀರಿ ಅಲ್ವಾ? ನಿಮ್ಮನ್ನ ನೋಡಕ್ಕೆ ತಿರ್ಗಾ ಬರ್ತೀನಿ ರೀ. ಒಂದಿನದಲ್ಲಿ ಎಷ್ಟು ಕ್ಲೋಸ್ ಆಗ್ಬಿಟ್ವಿ ನಿಜವಾಗ್ಲೂ. ಡಬ್ಬಿ ಮರಿಬೇಡಿ, ಬೇಕು ನನಗೆ ವಾಪಸ್. 100% ಬರ್ತೀನಿ, ನಿಜ. ಬರ್ಲಿಲ್ಲ ಅಂದ್ರೆ ಕಾಲ್ ಮುರಿತೇನೆ. ನೀವು ಬರ್ಬೇಕಾಯ್ತಾ? ಪ್ರಾಮಿಸ್. ಪ್ರಾಮಿಸ್. ವಾಸುಕಿಯವರೇ, ಕಡಲ ತೀರದಿ ಕುಳಿತು ಕಾಯುವೆ ನಿಮಗಾಗಿ ನಾನು. ಆದ್ರೆ ಮುಂದಿನ ಬಾರಿ ಖುಷಿಯಾಗಿ ಬನ್ನಿ ನೀವು. ಬಾಯ್.